ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಆಗಲೇ ಹೇಳ್ತಾ ಇದ್ರಿ, ಮಹಾಲಕ್ಷ್ಮಿಯ ಮಹತ್ವ ಕೂಡ ಈ ಒಂದು ದೀಪಾವಳಿಯಲ್ಲಿ ಮಹತ್ವವಾದದ್ದು ಅಂತ ಹೇಳಿ, ಅದ್ರ ಬಗ್ಗೆ ಹೇಳಿ. ನೋಡಿ, ಅದೇನೆ ಈ ಕ್ಷೀರ ಸಮುದ್ರದ ಮಥನದ ಉದ್ದೇಶನೇ ಏನಾಗುತ್ತೆ ಅಂದರೆ, ಹಿಂದೆ ದುರ್ವಾಸರು ಇಂದ್ರನಿಗೆ ಒಂದು ಶಾಪ ಕೊಟ್ಬಿಡ್ತಾರೆ, ಶ್ರೀವಿಹೀನಾಗ್ಬಿಡು ಅಂತ. ಇಂದ್ರ ಯಾವುದೋ ಒಂದು ಅವರು ಕೊಟ್ಟಂಥ ಒಂದು ಪ್ರಸಾದ, ಏನು ಒಂದು ನಾರಾಯಣನ ಪ್ರಸಾದವನ್ನು ಇಂದ್ರ ತೆಗೆದು ಐರಾವತದ ಮೇಲೆ ಇಡ್ತಾನೆ. ಆ ಐರಾವತದ ಮೇಲಿದ್ದ ಯಾನೆ ಏನು ಮಾಡಿಬಿಡತ್ತೆ, ಐರಾವತ ಆನೆ ತಾನು ಆ ಪ್ರಸಾದವನ್ನು ಆ ಕಮಲವನ್ನು ತೊಗೊಂಡು ಮೂಸು ನೋಡುತ್ತೆ, ಕೆಳಗೆ ಹಾಕ್ಬಿಡತ್ತೆ, ಅದರ ಮೇಲೆ ನಡ್ಕೊಂಡು ಹೋಗ್ಬಿಡತ್ತೆ. ಆಗ ದುರ್ವಾಸರು, ಏ ಇಂದ್ರ ಎಷ್ಟು ದುರಹಂಕಾರ ನಿನಗೆ, ನಾರಾಯಣನ ಪ್ರಸಾದ ಕೊಟ್ಟರೆ ಅದನ್ನು ತಿರಸ್ಕಾರ ಮಾಡಿಬಿಟ್ಟಿಯಲ್ಲ, ನೀನು ಶ್ರೀವಿಹೀನಾಗ್ಬಿಡು ಅಂತ ಶಾಪ ಕೊಟ್ಬಿಡ್ತಾರೆ. ಶ್ರೀವಿಹೀನ ಅಂದರೆ ಸಂಪತ್ತಿನ ವಿಹೀನ, ಶ್ರೀವಿಹೀನ ಅಂತಂದರೆ ಮಂಕಾಗ್ಬಿಡ್ತಾನೆ ಮನುಷ್ಯ ಯಾವಾಗಲೂ ಅಷ್ಟೆ. ಅದಕ್ಕೆ ಸ್ತ್ರೀ ಅಂತ ಹೇಳೋದು, ಶ್ರೀ ಅಂದರೆ ಲಕ್ಷ್ಮೀ, ಲಕ್ಷ್ಮೀ ಕಟಾಕ್ಷದಿಂದ ಯಾವ ವ್ಯಕ್ತಿ ಹೊಟ್ಟೋಗ್ತಾನೋ ಅವನ ಜೀವನದಲ್ಲಿ ಯಾವಾಗಲೂ ಇಳಿಮುಖಾನೆ. ಮೊದಲನೇದು ಅವನಲ್ಲಿ ವರ್ಚಸ್ಸಿಲ್ಲ, ಎರಡನೇದು ಮಂಕಾಗ್ಬಿಡ್ತಾನೆ, ಮೂರನೇದು ಆರೋಗ್ಯ ಕಡಿಮೆ ಆಗಿಬಿಡತ್ತೆ, ನಾಲ್ಕನೇದು ಯಾವಾಗ ದರಿದ್ರ ಬಡ್ಕೊಂಡು ಬಿಡುತ್ತೋ, ಬಡತನ ಬಂದುಬಿಡುತ್ತೋ, ಎಲ್ಲ ಚೀತು ಅಂತಾರೆ ಎಲ್ಲರೂ, ಕೆಲವು ಅನ್ನಿಸ್ಕೋಬೇಕಾಗತ್ತೆ. ಇದಕ್ಕೆ ಹೇಳಿದ್ರು ಶ್ರೀವಿಹೀನ ಅಂಥೇಳಿ. ಹಾಗೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಬ್ರಹ್ಮರುದ್ರಾದಿಗಳಿಗೂ ಬೇಕಾಗುತ್ತೆ. ಆಗ ಇಡೀ ಲೋಕವೇ ಮಂಕಾಗ್ಬಿಟ್ಟು ಇಂದ್ರ ಕೂಡ ಮಂಕಾಗ್ಬಿಡ್ತಾನೆ. ಇದೇ ಸಮಯದಲ್ಲಿ ಏನಾಗ್ಬಿಡುತ್ತೆ, ಬಲಿಚಕ್ರವರ್ತಿ ಆದಿಯಾಗಿ ಇಲ್ಲ ರಾಕ್ಷಸರು ಇಂದ್ರನ ಮೇಲೆ ತಾವು ಯುದ್ಧ ಮಾಡಿ ಅವನ ಸ್ಥಾನವನ್ನೇ ಗಳಿಸ್ಕೊಂಡ್ಬಿಡ್ತಾರೆ, ಸ್ವರ್ಗದ ಅಧಿಪತಿನೇ ಆಗ್ಬಿಡ್ತಾನೆ ಚಕ್ರ ಯಾರೋ ಬಲಿ. ಇಂದ್ರ ತನ್ನ ಸ್ಥಾನವನ್ನು ಕಳ್ಕೊಂಡು ತುಂಬ ದುಃಖಿಸ್ತಾನೆ. ನಾರಾಯಣ ಸಲಹೆ ಕೊಡ್ತಾನೆ, ಸಮುದ್ರ ಮಥನ ಮಾಡಿ, ಸಮುದ್ರ ಮಥನದಲ್ಲಿ ಅಮೃತ ಬರುತ್ತೆ, ಅಮೃತವನ್ನು ಸ್ವೀಕಾರ ಮಾಡಿದ್ಮೇಲೆ ನಿಮಗೆ ಚೈತನ್ಯ ಬರುತ್ತೆ, ಒಳ್ಳೆ ಶಕ್ತಿ ಬರುತ್ತೆ, ಆಗ ನೀವು ರಾಕ್ಷಸರ ಮೇಲೆ ಯುದ್ಧ ಮಾಡ್ಬೋದು, ಅದಕ್ಕೆ ಮುಂಚೆ ನಿನಗೆ ಶಕ್ತಿ ಬರೋಲ್ಲ ಅಂತ. ಸರಿ, ಅದನ್ನು ಮಥನ ಮಾಡುವಾಗ ಮೊದಲು ಕಾಣಿಸ್ಕೊಂಡೆ ಸಾಕ್ಷಾತ್ ಲಕ್ಷ್ಮಿ, ಬಹಳ ಅದ್ಭುತ ಲಕ್ಷ್ಮಿಯ ವೈಭವನೇ. ಆಗ ಲಕ್ಷ್ಮಿಯ ಕಾಣಿಸ್ಕೊಂಡು ಕೂಡಲೇ, ಆ ಲಕ್ಷ್ಮಿ ನೋಡಿದ ಕೂಡಲೇ ಸ್ವತಃ ಇಂದ್ರ ಹೇಳುತ್ತೆ, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗ ಧಾಮೇಶ್ವರಿ, ಇಡೀ ದೇವಾನು ದೇವತೆಗಳ ಸ್ತೋತ್ರ ಮಾಡ್ತಾರೆ. ಆ ಲಕ್ಷ್ಮೀದು ಕಟಾಕ್ಷ ಬಿದ್ದ ಕೂಡಲೇ ಎಲ್ಲ ಏನು ಸುರರಿಗೆಲ್ಲ ಒಳ್ಳೆ ಚೈತನ್ಯ ಬಂದ್ಬಿಡತ್ತೆ. ಈಗಲೂ ನಮ್ಮಲ್ಲಷ್ಟೇ, ಯಾವಾಗ ಹೆಣ್ಮಗಳು ಗೃಹಿಣಿ ಒಂದು ತಿಂಗಳು ಏನಾದ್ರು ಮನೆಯಿಂದ ಹೊರಟೋಗಿದ್ರೆ ಆ ಮನೆಗೆ ಬಂದ ಮೇಲೆ ಎಲ್ರಿಗೂ ಒಂದು ಲವಲೋಕ ಶುರುವಾಗ್ಬಿಡುತ್ತೆ. ಇವತ್ತಿಗೂ ಅದಕ್ಕೆ ಗೃಹಲಕ್ಷ್ಮಿ ಅನ್ನೋದು, ಗೃಹನಾರಾಯಣ ಅಂತ ಇಲ್ಲವೇ ಇಲ್ಲ ನಮ್ಮಲ್ಲಿ, ಗೃಹಲಕ್ಷ್ಮಿ ಅಂದರೆ ಅದೇ. ನೋಡಿ, ಆ ಲಕ್ಷ್ಮಿಯನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಆ ಲಕ್ಷ್ಮಿ ಕಟಾಕ್ಷ ಆಗಿದ್ದೇನೆ, ದೇವಾನು ದೇವತೆಗಳಿಗೆಲ್ಲ ಒಳ್ಳೆ ಚೈತನ್ಯ ಬಂದ್ಬಿಡತ್ತೆ. ಆ ಲಕ್ಷ್ಮಿ ಹುಟ್ಟಿದಂಥ ದಿವಸ ಇದು ಅಮಾವಾಸ್ಯೆ ಅಂತ ಒಂದು ಕಡೆ ಉಲ್ಲೇಖ ಇದೆ. ಅದಕ್ಕೋಸ್ಕರನೇ ಈಗಲೂ ಕೂಡ ಹೆಚ್ಚು ಜನ ವ್ಯಾಪಾರಿಗಳು, ವಿಶೇಷವಾಗಿ ಉತ್ತರ ಭಾರತದಗಳ ಈ ವ್ಯಾಪಾರಿಗಳೆಲ್ಲ ಏನು ಮಾಡ್ತಾರೆ, ತಮ್ಮ ಅಂಗಡಿನೆಲ್ಲ ಶುದ್ಧ ಮಾಡಿ, ನಾವು ಹೇಗೆ ದಸರಾದಲ್ಲಿ ಮಾಡ್ತೀವಲ್ಲ ಆಯುಧ ಪೂಜೆ ಮಾಡ್ತೀವಲ್ಲ, ಹಾಗೆ ಅವರು ಈ ದಿವಸನೇ ಅಂಗಡಿ ಎಲ್ಲ ಶುದ್ಧ ಮಾಡಿ ಹಳೆಯ ಲೆಕ್ಕ ಎಲ್ಲ ಮುಕ್ತಾಯ ಮಾಡಿ ಹೊಸ ಲೆಕ್ಕವನ್ನು ಪ್ರಾರಂಭ ಮಾಡ್ತಾರೆ, ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಇವತ್ತು ಲಕ್ಷ್ಮಿಯ ವಿಶೇಷ ದಿವಸ, ಲಕ್ಷ್ಮಿಯ ಹುಟ್ಟದಂಥ ದಿವಸ, ಲಕ್ಷ್ಮಿಯ ಕಟಾಕ್ಷ ಆದ ದಿವಸ, ಲಕ್ಷ್ಮಿಯ ಕರುಣೆಯ ದಿವಸ, ಏನೋ ಒಂದು ಉಪಾಸನೆ ಮಾಡಿಕೊಂಡು ಅವತ್ತು ಲಕ್ಷ್ಮೀ ಹಬ್ಬವನ್ನು ಮಾಡ್ತಾರೆ. ಎಲ್ಲ ತಮ್ಮ ಬಂಧುಗಳನ್ನೆಲ್ಲ ಕರೆದು ಅವರಿಗೆಲ್ಲ ಸಿಹಿ ಹಂಚಿ ಲಕ್ಷ್ಮೀ ಕಟಾಕ್ಷ ನಮಗಾಗಲಿ ಅಂಥೇಳಿ. ಲಕ್ಷ್ಮೀ ಕಟಾಕ್ಷ ಅಂದರೆ ಯಾವತ್ತು ಹಣ ಅಂತ ಭಾವಿಸಬಾರ್ದು, ಸಂತಾನ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ವೀರ್ಯ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಆರೋಗ್ಯ ಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ಇದೆಲ್ಲ ಲಕ್ಷ್ಮೀ ಪ್ರಾದುರ್ಭಾವಗಳೇ. ತುಂಬ ಹಣ ಇದ್ಬಿಟ್ಟು ಸಂತಾನನೇ ಇಲ್ಲದೆ ಹೋದರೆ, ಅಥವಾ ತುಂಬ ಹಣ ಇದೆ ಆರೋಗ್ಯನೇ ಇಲ್ಲದೆ ಹೋದರೆ ಅಲ್ವಾ, ಹೀಗೆ ಅದೆಲ್ಲ ಲಕ್ಷ್ಮಿಯ ಪ್ರಾದುರ್ಭಾವಗಳೇ. ಬರೀ ಹಣ ಧನಾಧಿಪತಿ ಕುಬೇರಂದು. ಈ ದೀಪಾವಳಿಯ ವಿಶೇಷ ಏನು ಅಂದರೆ, ನಾವು ಕುಬೇರನೂ ಪೂಜೆ ಮಾಡ್ತೀವಿ, ಲಕ್ಷ್ಮೀನೂ ಪೂಜೆ ಮಾಡ್ತೀವಿ, ನಾರಾಯಣನೂ ಪೂಜೆ ಮಾಡ್ತೀವಿ, ಬಲಿಚಕ್ರವರ್ತಿನೂ ಪೂಜೆ ಮಾಡ್ತೀವಿ, ಮತ್ತು ವಿಶೇಷವಾಗಿ ಈ ಒಂದು ಅಮಾವಾಸ್ಯೆ ನೀವು ಹೇಳಿದ್ರಲ್ಲ, ಇದು ಪರಮೇಶ್ವರನ ಉಪಾಸನೆ ಮಾಡ್ತೀವಿ. ಸಾಮಾನ್ಯವಾಗಿ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆ ಅಲ್ಲದೇ ಕೇದಾರೇಶ್ವರ ವ್ರತ ಮಾಡ್ತಾರೆ, ನೋಮು ಅಂತ ಮಾಡ್ತಾರೆ. ಕೇದಾರೇಶ್ವರ ವ್ರತಕ್ಕೆ ಬಹಳ ವಿಶೇಷವಾದಂಥ ದಿವಸ. ಮತ್ತು ಕೇದಾರೇಶ್ವರ ದಿವಸ ಯಾಕೆ ಬಂತು ಅಂದರೆ, ಸ್ವಾಮಿ ಸ್ವತಃ ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಜೊತೆ ಪಗಡೆ ಆಡದಂಥ ದಿವಸ. ಮತ್ತು ಇದು ಪಗಡೆ ಆಡಿದ್ದಲ್ಲ, ಅಷ್ಟೇ ಅಲ್ಲ, ಪಾರ್ವತಿನೇ ಜಯ ಗಳಿಸಿದ್ದಂಥ ದಿವಸ. ನೋಡಿ, ಪಾರ್ವತಿ ಪರಶಿವನ ಮೇಲೆ ಜಯ ಗಳಿಸ್ಬಿಡ್ತಾರೆ ಪಗಡೆ ಆಟದಲ್ಲಿ, ಇದೊಂದು ಪುರಾಣದಲ್ಲಿ ಉಲ್ಲೇಖ ಇದೆ. ಮತ್ತು ಎರಡನೇದೇನಾಗ್ಬಿಡತ್ತೆ, ಸಾಕ್ಷಾತ್ ಪರಮೇಶ್ವರ ಯಾವಾಗಲೂ ಧ್ಯಾನಾಸಕ್ತನಾಗಿರ್ತಾನೆ, ನನ್ನ ಕಡೆಗೆ ತಿರುಗೋದೇ ಇಲ್ಲ, ನಾನು ಆ ಪರಮೇಶ್ವರನ ಒಲಿಸ್ಕೋಬೇಕು ಅಂತ ಪಾರ್ವತಿ ಬಹಳ ದುಃಖಿಸ್ತಾಳೆ. ಆ ದುಃಖಿಸ್ಕೊಂಡೊಂದ್ಸಲಿ ಪಾರ್ವತಿ ಏನು ಮಾಡ್ತಾಳೆ, ಈ ಬಂದು ಈ ಗೌತಮ ಋಷಿಗಳ ಆಶ್ರಮಕ್ಕೆ ಬರ್ತಾಳೆ. ಗೌತಮ ಋಷಿಗಳು ಹೇಳ್ತಾಳೆ,
ಏನಿದು ನಮ್ಮ ಪರಮೇಶ್ವರನ ಒಲಿಸ್ಕೊಳಕ್ಕೆ ನಾನು ಏನು ಮಾಡಲಿ, ಅವಾಗ ನೋಡೋದು ಧ್ಯಾನ ಮಾಡ್ತಾ ಕೂತಿರ್ತಾರೆ. ನನ್ನ ಮೇಲೆ ನೀನು ಕರುಣೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದರಿಂದ ನಾನು ಏನಾದರೂ ಮಾಡಿ ಒಲಿಸ್ಕೊಳಕ್ಕೇನು ಉಪಾಯ ಅಂದಾಗ ಅವರೊಂದು ವ್ರತ ಹೇಳ್ಕೊಡ್ತಾರೆ. ಅದೇ ಕೇದಾರೇಶ್ವರ ವ್ರತ, ನೀನೇ ವ್ರತ ಮಾಡು ನೋಡು ನಿನ್ನವನಾಗ್ಬಿಡ್ತಾನೆ ಅಂತ. ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿದ್ರು ಅಂದರೆ, ಆಗ ಪಾರ್ವತಿ ಸ್ವಯಂ ಕೇದಾರೇಶ್ವರ ವ್ರತ ಮಾಡ್ತಾಳೆ. ಆ ಕೇದಾರೇಶ್ವರ ವ್ರತ ಮಾಡಿದ ಮೇಲೆ ಪರಮೇಶ್ವರ ಒಲದು ಅರ್ಧನಾರೀಶ್ವರ ಆಗಿಬಿಡ್ತಾನೆ, ತನ್ನ ಶರೀರದ ಅರ್ಧ ಭಾಗವೇ ಪಾರ್ವತಿ ಕೊಟ್ಟು ಬಿಡ್ತಾನೆ. ಈ ರೀತಿ ಪಾರ್ವತಿ ಪರಮೇಶ್ವರ ಒಲಿಸ್ಕೊಂಡಂಥ ದಿವಸ ಈ ಅಮಾವಾಸ್ಯೆ. ಅದಕ್ಕೆ ಕೇದಾರೇಶ್ವರ ವ್ರತ ಅಂತಾರೆ. ತುಂಬ ಜನ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಕಜ್ಜಾಯ ಮಾಡಿ ಕಾದಿ ಕೇದಾರೇಶ್ವರನಿಗೆ ಸಮರ್ಪಣೆ ಮಾಡ್ತಾರೆ. ಕೆಲವರು ಈ ಕೆಲವು ನೋಂಬು ಅಂತೆಲ್ಲ ಬೇಕಾದಷ್ಟು ಆಚರಣೆ ಮಾಡ್ತಾರೆ. ಸಾಮಾನ್ಯ ಇನ್ನೂ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಅವತ್ತು ಎಡೆ ಇಡ್ತಾರೆ. ಈ ಸಾಮಾನ್ಯ ಅನೇಕ ಜನಾಂಗದಲ್ಲಿ ಸಂಪ್ರದಾಯದಲ್ಲಿ ಇವತ್ತಿಗೂ ಕೂಡ ತಮ್ಮ ಪಿತೃದೇವತೆಗಳಿಗೆ, ಹಿಂದೆ ತೀರ್ಕೊಂಡಂಥ ಪಿತೃದೇವತೆಗಳಿಗೆ, ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜದಲ್ಲಿ ಅವರು ಯಾವತ್ತು ತೀರ್ಕೊಂತಾರೋ ಅವತ್ತೇನೆ ಶ್ರಾದ್ದಾದಿಗಳು ಮಾಡ್ತಾರೆ. ಯಾವತ್ತು ತೀರ್ಕೊಂಡ್ರೋ ಅದೇ ತಿಥಿ ಉಸ ಶ್ರಾದ್ದಾದಿಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಸಾಮಾನ್ಯ ಬ್ರಾಹ್ಮಣೇತರ ಅನೇಕ ಜನಾಂಗಗಳಲ್ಲಿ ಪಾಪ ಅವರಿಗೆ ದಿನಗಳು ಗೊತ್ತಿರಲ್ಲ. ಯಾವತ್ತು ತೀರ್ಕೊಂಡ್ರೆ ಒಂದು ವರ್ಷ ಆಯಿತು, ಎರಡು ವರ್ಷ ಆಯಿತು ಅಂತ ಲೆಕ್ಕ ಇಡ್ತಾರೆ ಹೊರತು ದಿನಗಳು ನೆನಪಿರೋಲ್ಲ, ತಿಥಿಗಳು ಗೊತ್ತಿರಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಅಮಾವಾಸ್ಯ ದಿವಸ ಅವ್ರಿಗೆ ಎಡೆ ಇಡ್ತಾರೆ, ತಮ್ಮ ಪಿತೃಗಳನ್ನ ನೆನೆಸ್ಕೊಂಡು. ನೋಡಿ, ಇದೊಂದು ವಿಶೇಷ ಯಮಧರ್ಮ ಆನಂದ ಪಡುವಂಥ ದಿವಸ. ಯಾಕೆಂದರೆ ಎಲ್ಲ ಪಿತೃದೇವತೆಗಳಿಗೆ ರಾಜ ಯಾರು ಅಂದರೆ ಯಮಧರ್ಮ. ಹಾಗಾಗಿ ಯಮನ ಕುರಿತು ಇವರು ತಮ್ಮ ಪಿತೃದೇವತೆಗಳಿಗೆ ಎಡೆ ಇಡುವಂಥ ದಿವಸ ಇವತ್ತು. ಮತ್ತು ಅನೇಕರು ಶ್ರಾದ್ದಾದಿಗಳು ಮಾಡ್ತಾರೆ, ಪಾರ್ವಾಣ ಶ್ರಾದ್ದ ಅಂತ ಹೇಳ್ತಾರೆ ನಮ್ಮಲ್ಲಿ. ಇಂಥ ಈ ಅಮಾವಾಸ್ಯೆ ಬಹಳ ಪರ್ವ ದಿವಸ ಇದು, ಅದಕ್ಕೂ ಬಹಳ ವಿಶೇಷವಾದ. ನೋಡಿ, ಇಷ್ಟೆಲ್ಲ ಹೊಂದಿಕೊಂಡಂಥದ್ದು ಈ ಅಮಾವಾಸ್ಯೆ. ತುಂಬ ಘೋರವಾದಂಥ ಕತ್ತಲೆ ಇರುವಂಥದ್ದು, ಲಕ್ಷ್ಮೀ ಜನಿಸಿದ್ದು ಅಂತ ಒಂದು ಕಡೆ ಉಲ್ಲೇಖ ಇದೆ. ಲಕ್ಷ್ಮೀ ಕಟಾಕ್ಷವನ್ನು ದೇವಾನುದೇವತೆಗಳು ಪಡೆದಂಥ ದಿವಸ. ಅದಕ್ಕೆ ವ್ಯಾಪಾರಸ್ಥರು ವಿಶೇಷವಾಗಿ ಉತ್ತರ ಭಾರತದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಿ ಲಕ್ಷ್ಮಿಯ ಕಟಾಕ್ಷ ನಮ್ಮ ಮೇಲೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಶ್ರೇಷ್ಠವಾದ ದಿವಸ ಈ ಅಮಾವಾಸ್ಯೆ. ಅದಕ್ಕೆ ಈ ಅಮಾವಾಸ್ಯೆ ಬಹಳ ಮಹತ್ವದ್ದು. ಆಶ್ವೈಜ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಬಹಳ ಉತ್ಕೃಷ್ಟವಾದ. ಲಕ್ಷ್ಮೀ ಕಟಾಕ್ಷ ಯಾರಿಗೆ ಬೇಡ? ಸಾಮಾನ್ಯವಾಗಿ ನಾರಾಯಣನ ಪೂಜೆ, ಶಿವನ ಪೂಜೆ ಅಕಸ್ಮಾತ್ ಬಿಟ್ಟರು, ಲಕ್ಷ್ಮೀ ಪೂಜೆ ಯಾರಿಗೆ ಬಿಡಲ್ಲ? ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕಟಾಕ್ಷ ಆಗಬೇಕು ನಮಗೆ. ಅದಕ್ಕೆ ಮನೆಗಳಲ್ಲಿ ಯಾವಾಗಲೂ ಕೂಡ ಎಲ್ಲ ಜವಾಬ್ದಾರಿಯನ್ನು ಹೊಂದ್ಕೊಳ್ಳೋಕ್ಕೆ ನಾವು ಈ ಇದು ನೋಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೋಡ್ತೀವಿ, ಚಾರುಮತಿ ಅಂತ ಒಬ್ಬ ಗೃಹಿಣಿ ಅತ್ಯಂತ ಸರಳತೆ ಇರ್ತಾಳೆ. ಅವಳು ನಿತ್ಯ ಬೆಳಗಾಗೆದ್ದು ಮನೆಯ ಮುಂದೆ ಸಾರಿಸುವಂಥದ್ದು, ರಂಗೋಲಿ ಹಾಕುವಂಥದ್ದು, ಮಂಗಳ ಸ್ನಾನ ಮಾಡಿ ಸ್ವತಃ ತುಳಸಿ ಪೂಜೆ ಮಾಡುವಂಥದ್ದು, ಹೊಸಲು ಪೂಜೆ ಮಾಡುವಂಥದ್ದು, ಈ ರೀತಿ ಸರಳತೆ ಇರುತ್ತೆ. ಮನೆಯಲ್ಲಿ ಅನನ್ಯ ಸೇವೆ ಮಾಡ್ತಿರ್ತಾಳೆ. ಅವಳಿಗೆ ಲಕ್ಷ್ಮೀನೇ ಕಾಣಿಸ್ಕೊಂಡು ಹೇಳ್ತಾಳೆ, ಹೇ ಚಾರುಮತಿ, ನನ್ನ ಹೆಸರೇ ವರಮಹಾಲಕ್ಷ್ಮಿ, ವರ ಕೊಡೋ ಲಕ್ಷ್ಮಿ, ನಿನ್ನ ಸರಳತೆ ನಾನು ನೋಡಿದ್ದೀನಿ, ನಿನಗೆ ಅಪಾರವಾದಂಥ ಸಂಪತ್ತು ಕೊಡಬೇಕು ಅಂತ ನನಗೆ ಆಸೆ ಆಗ್ತಿದೆ. ನನ್ನ ದಿವಸ ಈ ಹುಣ್ಣಿಮೆಗೆ ಮುಂಚೆ ಶುಕ್ರವಾರ ಮಾಡುವಂತ ಅಂದರೆ ಲಕ್ಷ್ಮಿ ಯಾರಿಗೆ ಒಲಿತಾರೆ ಅಂದರೆ, ಯಾರಲ್ಲಿ ಸರಳತೆ ಇರುತ್ತೋ, ಯಾರಲ್ಲಿ ಸದಾಚಾರ ಇರುತ್ತೋ, ಅವ್ರ ಮನೆಗೆ ಲಕ್ಷ್ಮೀ ಧಾವಿಸ್ತಾಳೆ. ಹಾಗೆ ಲಕ್ಷ್ಮೀ ಕಟಾಕ್ಷದಿಂದ ಉತ್ತಮ ಸಂತಾನ ಆಗಲಿ, ಲಕ್ಷ್ಮೀ ಕಟಾಕ್ಷದಿಂದ ಸದೃಢ ಆರೋಗ್ಯ ಪ್ರಾಪ್ತಿ ಆಗಲಿ, ಲಕ್ಷ್ಮೀಯ ಕಟಾಕ್ಷದಿಂದ ನಮ್ಮ ಪೂರ್ವಜರಿಗೆಲ್ಲ ಒಳ್ಳೆ ಮುಕ್ತಿ ಸಿಕ್ಕಲಿ, ಇದೆಲ್ಲ ಅಂದುಕೊಂಡೇ ಸಾಮಾನ್ಯಕ್ಕೆ ಚತುರ್ದಶಿ ದಿವಸ. ಕೆಲವರು ಈ ಚತುರ್ದಶಿ ಆಚರಣೆ ಮಾಡೋಕ್ಕಾಗಿದ್ರೆ ಆ ಚತುರ್ದಶಿ ಆಚರಣೆಯನ್ನು ಮಾರನೇ ದಿವಸ ಮಾಡ್ತಾರೆ, ಅಭ್ಯಂಜನ ಸ್ನಾನ ಮಾಡುವಂಥದ್ದು. ಮತ್ತು ವಿಶೇಷವಾಗಿ ಈ ಅಮಾವಾಸ್ಯೆ ಮತ್ತು ಪಾಡ್ಯ ಬಲಿಪಾಡ್ಯಮಿ ದಿವಸ ದಾನಗಳು ಏನೇನು ಮಾಡ್ತೀವಿ, ಬಹಳ ಫಲ ಇದೆ ಅದಕ್ಕೆ, ಬಹಳ ಫಲ ಇದೆ. ಈಗ ಆ ದಿನ ಮಾಡದೆ ಮತ್ತೆ ಇನ್ನೊಂದು ದಿನ ಮಾಡಿದ್ರೆ ಅದಕ್ಕೆ ಬೇರೆ ರೀತಿ, ಈ ಮೂರು ದಿವಸದಲ್ಲಿ ಅದು ಪರವಾಗಿಲ್ಲ. ಸಾಮಾನ್ಯವಾಗಿ ಎಷ್ಟೋ ಸಲ ನವರಾತ್ರಿಯಲ್ಲೂ ಎಷ್ಟೋ ಜನ ಕೆಲವೆಲ್ಲ ಕಾರ್ಯ ಮಾಡಿರೋಕ್ಕಾಗಲ್ಲ. ಈ ಸಾಮಾನ್ಯವಾಗಿ ಮಹಾಲಯ ಅಮಾವಾಸ್ಯೆ ದಿವಸ ಪಿತೃತರ್ಪಣ ಕೊಡೋದುಂಟು, ಪಿಂಡ ಪ್ರಧಾನ ಮಾಡೋದುಂಟು, ಪಿತೃದೇವತೆಗಳಿಗೆ ಎಡೆ ಇಡೋದುಂಟು. ಅವತ್ತು ಕೆಲವರು ಏನು ಮಾಡಿದ್ದಾರೆ, ಅವತ್ತನ್ನು ಬಿಡು ಇವತ್ತು ಮಾಡ್ತಾರೆ, ಇವತ್ತು ಮಾಡುವಂಥದ್ದು ಕೆಲವು ಈಗಲೂ ಪದ್ಧತಿ ಈ ಅಮಾವಾಸ್ಯೆ ಮಾಡ್ತಾರೆ. ಗುರುಜಿ, ದೀಪಾವಳಿ ಹಬ್ಬ ಅಂದರೆ ಲಕ್ಷ್ಮೀದು ಒಂದು ಮಹತ್ವನ ನೀವು ಹೇಳಿದ್ರಿ. ಸಾಕಷ್ಟು ಜನ ಏನೊಂದು ಹೇಳಿದ್ರೆ ಲಕ್ಷ್ಮೀನ ಹೀಗೆ ಪೂಜೆ ಮಾಡಬೇಕು, ಹಾಗೆ ಬೇಡಿದ್ರೆ ಮಾತ್ರ ಲಕ್ಷ್ಮೀ ಒಲಿಯುವಂಥದ್ದು. ನೀವು ಹೇಳಿದೆ ಸರಳತೆಗೆ ಲಕ್ಷ್ಮೀ ಬೇಗ ಒಲಿತಾಳೆ ಅಂತ ಹೇಳಿ. ಸೊ ಕೆಲವು ಜನ ಆ ಥರ ಒಂದು ಇರೋದು ಆಡಂಬರದಿಂದ ಮಾಡಿದ್ರೇ ಲಕ್ಷ್ಮೀ ಒಲಿತಾಳೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳೋ ಒಂದು ನಂಬಿಕೆ ಇದೆ, ಅದ್ರ ಬಗ್ಗೆ ಏನು ಹೇಳಿ? ಆಡಂಬರಕ್ಕೆ ಲಕ್ಷ್ಮಿ ಒಲಿಯಲ್ಲ, ಹೀಗೇನೇ ಮಾಡಬೇಕು ಅಂತ ಏನು ನಿಯಮ ಇಲ್ಲ. ಆದರೆ ಸಾಮಾನ್ಯವಾಗಿ ಒಂದು ದೇವತೆಗಳಿಗೆ ನಾವು ಕರಿಬೇಕಾಗ, ಒಂದು ಯಾರು ವ್ಯಕ್ತಿ ಬಂದಾಗ ಕೂತ್ಕೊಳ್ಳಿ ಅಂತ ನಿಮಗೆ ಚೇರ್ ಇಲ್ಲದೆ ಒಂದು ಚಾಪ ಯಾರೋ ಹಾಕ್ಬೇಕು ತಾನೆ, ಸ್ವಲ್ಪ ನೀರು ಕುಡಿತೀರ, ನೀರು ಕೊಡೋಕ್ಕೆ ಏನು ಕಷ್ಟ? ಅಯ್ಯೋ ನಮ್ಮಲ್ಲೇನು ಇಲ್ಲ ನಾ ಅಂತಾರೆ ಇರೋ, ಬಂದವರಿಗೆ ಒಂದು ಸ್ವಲ್ಪ ನೀರು ಕೊಡಿ ಅಂತ ಹೇಳೋದಲ್ಲೂ ಏನು, ಅದು ಬಹಳ ಸರಳತೆ, ಅದು ಸರಳವಾದ. ಹಾಗೆ ಲಕ್ಷ್ಮಿಯನ್ನು ಉಪಾಸನೆ ಮಾಡುವಂಥದ್ದು ಸಾಮಾನ್ಯವಾಗಿ ಕಲಶ ಇಡಬೇಕು, ಒಂದು ತಾಮ್ರದ ತಂಬಿಗೆ ಶುದ್ಧ ಮಾಡಿ, ಚೆನ್ನಾಗಿ ಶುದ್ಧ ಮಾಡಿ ಶುದ್ಧವಾದಂಥ ಜಲ ಹಾಕಬೇಕು. ಅದಕ್ಕೆ ಜಲ ಹಾಕಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ಅಡಕೆ ಹಾಕ್ತಾರೆ, ಒಂದು ಕಾಣಿಕೆ ಹಾಕ್ತಾರೆ, ಅದರಲ್ಲಿ ಕೆಲವೊಂದು ತುಳಸಿ ಹಾಕ್ತಾರೆ,
ವಿಳ್ಳೆದೆಲೆ ಇಟ್ಬಿಟ್ಟು, ಐದು ವಿಳ್ಳೆದೆಲೆ ಇಟ್ಟು ಒಂದು ತೆಂಗಿನಕಾಯಿ, ಶುದ್ಧವಾದಂಥ ತೆಂಗಿನಕಾಯಿ ಅರಿಶಿನ ಕುಂಕುಮ ಹಚ್ಚಿ ಆ ಕಲಶ ಸ್ಥಾಪನೆ ಮಾಡ್ತಾರೆ. ಇಲ್ಲೇ ಲಕ್ಷ್ಮೀ ಸನ್ನಿಧಾನ, ಅದಕ್ಕೆ ಲಕ್ಷ್ಮೀನ ಆವಾಹನೆ. ಇದಕ್ಕೆ ಕಷ್ಟ ಅಂತೇನಿಲ್ಲ, ಇದಕ್ಕೊಂದು ಆಕಾರ ಬೇಕಲ್ಲ. ಇಲ್ಲಾಂದರೆ ಅದು ಆಗಲಿಲ್ಲ ಅಂತಂದರೆ ಒಂದು ಫೋಟೋ ಇಟ್ಕೋಬೇಕು, ಲಕ್ಷ್ಮೀ ಫೋಟೋ, ಒಂದು ಲಕ್ಷ್ಮೀ ಫೋಟೋ ಇಟ್ಕೋಬೇಕು, ಅದನ್ನಾದರೂ ಮಾಡಬೇಕು. ತೀರಾ ಅದಾಗದೆ ಹೋದರೆ ಅಂದರೆ ಸಗಣಿ ಒಳಗಡೆ ಅಲ್ಲ ಒಂದು ಪಿಳ್ಳಾರಿ ಥರ ಮಾಡಿ ಅಮ್ಮ ತಾಯಿ ಇಲ್ಬಾ ನೀನು ಅಂತ ಹೇಳಬೇಕು. ಯಾಕೆ ಅಂದರೆ ನಿಜವಾಗ್ಲೂ ಸಗಣಿಲಿ ಲಕ್ಷ್ಮೀ ಇರ್ತಾಳೆ. ಆಕೆ ಗೋವಿನ ಹತ್ರ ಲಕ್ಷ್ಮೀ ಬಂದು ಎಲ್ಲ ದೇವತೆಗಳು ನಿನ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗೂ ಜಾಗ ಕೊಡು ಅಂದಾಗ ಗೋವು ಹೇಳುತ್ತೆ, ಅಮ್ಮ ಎಲ್ಲ ಬಂದುಬಿಟ್ಟಿದ್ದಾರೆ, ಈಗೆಲ್ಲ ಹೌಸ್ಫುಲ್ ಇವಾಗ, ಯಾವ ಸ್ವಲ್ಪನೂ ಜಾಗ ಇಲ್ಲ ತಾಯಿ. ಅದರಲ್ಲೂ ಹೇಳಿ ಕಣೆ ನೀನು ಚಂಚಲೆ, ನಿನ್ನ ಪಡೆ ನೀ ಬೇರೆ ಎಲ್ಲರೂ ಹೋಗು ಅಂತ. ಲಕ್ಷ್ಮೀ ಅಂತೇಳಿ ಏನಿದು ವಿಚಿತ್ರ, ಇದು ಬ್ರಹ್ಮ ರುದ್ರಾದಿಗಳೇ ಲಕ್ಷ್ಮೀ ಕಟಾಕ್ಷ ಅಲ್ಲಿ ನಿರೀಕ್ಷೆ ಮಾಡ್ತಾರೆ, ನಾನಾಗೆ ಬಂದು ನಿನ್ನಲ್ಲಿ ಇರ್ತೀನಿ ಅಂತಂದರೆ ನೀನು ಬೇರೆ ಜಾಗ ನೋಡ್ಕೊ ಅಂತ ಹೇಳ್ತೀಯಲ್ಲ, ನನಗೆ ಉಮಾನ ಅಲ್ವೇ ಇದು, ನೀನು ಎಲ್ಲಾದರೂ ಜಾಗ ಹೇಳು ಅಂತಂದಾಗ ಈ ಗೋವುಗಳೆಲ್ಲ ಮಾತಾಡ್ಕೊಳತ್ವೆ, ಏನು ಹೋಗಲಿ ಪಾಪ ಎಲ್ಲರೂ ಜಾಗ ಕೊಡೋಣ ಅಂತ. ಆಗ ಗೋವು ಹೇಳುತ್ತೆ, ನೋಡಮ್ಮ ಒಂದೇ ಒಂದು ಜಾಗ ಇದೆ ಸಗಣಿ, ಆ ಸಗಣಿಯಲ್ಲಿ ನೀನು ಇರೋದಾದರೆ ಇರಬಹುದು ಅಂತ. ಲಕ್ಷ್ಮೀ ಆಗಲೇ ಅಂತಾಳೆ. ಹಾಗಾಗಿ ಸಗಣಿ ಗೋಮಯ ಅನ್ನೋದು ಬಹಳ ವಿಶೇಷ. ನಮ್ಮಲ್ಲಿ ಪಂಚಗವ್ಯ ಅಂತ ಮಾಡ್ತೀವಿ, ಆ ಪಂಚಗವ್ಯಕ್ಕೆ ಸಗಣಿ ಉಪಯೋಗಿಸ್ಕೊತೀವಿ, ಸ್ವೀಕಾರ ಮಾಡ್ತೀವಿ ನಾವು ಗೋಜನ್ಯವಾದ ಸಗಣಿ. ಮತ್ತು ಅದನ್ನೇ ಗೊಬ್ಬರನ ಲಕ್ಷ್ಮೀ ಅಂತ ಹೇಳೋದು. ನಿಜವಾಗ್ಲೂ ಕೂಡ ಇವತ್ತು ಸಗಣಿಯನ್ನು ಚೆನ್ನಾಗಿ ನಾವು ರಕ್ಷಣೆ ಮಾಡ್ಕೊಂಬಿಟ್ರೆ ನಮ್ಮ ಭಾರತವೇ ಅದ್ಭುತವಾಗಿಬಿಡತ್ತೆ. ಯಾಕೆ ಮೊನ್ನೆ ಇತ್ತೀಚೆಗೆ ಮಂಡ್ಯ ಕಡೆ ಹೋದಾಗ ಅವನೊಂದು ಬೋರ್ಡ್ ಹಾಕಿದ್ದ, ಈ ಟ್ರ್ಯಾಕ್ಟ್ರು ಸಗಣಿ ಕೊಡಲ್ಲ, ಹಸು ಹೊಗೆ ಹೂಗಳಲ್ಲ ಅಂತ. ಹಸು ಹೊಗೆ ಹೂಗಳಲ್ಲ ಪೊಲ್ಯೂಟ್ ಮಾಡೋದು, ಸಗಣಿ ಹಾಕುತ್ತೆ. ಟ್ರ್ಯಾಕ್ಟ್ರು ಸಗಣಿ ಹಾಕಲ್ಲ, ಹೊಗೆ ಹೂಗಳುತ್ತೆ. ನೋಡಿ ಎಷ್ಟು ವಿಶೇಷವಾದ್ದು. ಹಾಗೆ ಆ ಸಗಣಿ ಇದೆಯಲ್ಲ, ವಿಶೇಷವಾಗಿ ಅಂಥ ಒಂದು ಸಗಣಿಯಲ್ಲೇ ಒಂದು ಪಿಳ್ಳಾರಿ ಮಾಡಿ ಎರಡು ಗರಿಕೆ ಸಿಕ್ಸಿ ಅಮಾಲಕ್ಷ್ಮಿ ಇಲ್ಬಾ ಅಂತಂದ್ರೂ ಬರ್ತಾಳೆ. ಒಂದು ಸ್ಥಾನ ಬೇಕಲ್ಲ, ನಿರಾಕಾರ ಪೂಜೆ ನಮ್ಮಲ್ಲಿ ಸಲ್ಲದು. ಅದಕ್ಕೋಸ್ಕರ ಈ ರೀತಿ ಕಲಶ ಇಟ್ಕೊಂಡು ಕೆಲವ್ರ ಮೇಲೆ ಅನುಕೂಲ ಇದ್ದರೆ ಒಂದು ತಟ್ಟೆ ಇಟ್ಟು, ತಟ್ಟೆಯಲ್ಲಿ ಸ್ವಲ್ಪ ನಾವು ತಿನ್ನುವಂಥ ಅಕ್ಕಿ ಶುದ್ಧ ಮಾಡಿ ಅಕ್ಕಿನಿಟ್ಟು ಆ ಕಲಶನಿಟ್ಟು ಎರಡು ದೀಪ ಹಚ್ಚಿ ಅರಿಶಿನ ಕುಂಕುಮ ಪೂಜೆ ಮಾಡಿ ಲಕ್ಷ್ಮೀ ಸ್ತೋತ್ರ ಮಾಡಿ ಸನ್ನಿಧಾನ ಆಗ್ತದೆ. ನಮ್ಮಲ್ಲಿಂದು ಬಹಳ ವಿಶೇಷ ಅಂದರೆ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಭಗವಂತನ ವೈಶಿಷ್ಟ್ಯ ಏನು ಅಂದರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಧಾವಿಸ್ತಾನೆ. ಭಕ್ತರಾಧೀನ ಅಂತ ಶತಕೋಟಿ ಸತ್ಯ ಅದು. ಇದು ಭಾರತದಲ್ಲಿ, ಹೊರದೇಶದಲ್ಲಿ ನಾನೇನು ಹೇಳೋಕ್ಕೋಗಲ್ಲ, ಅದು ಅವರಿಷ್ಟ. ನಮ್ಮ ಭಾರತದಲ್ಲಿ ಯಾರಾದರೂ ಅಷ್ಟೇ ಭಗವಂತನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಆವಾಹನೆ ಮಾಡಿದ್ರೆ ಖಂಡಿತ ಭಗವಂತನ ಸನ್ನಿಧಾನ ಆಗುತ್ತೆ, ಇದರಲ್ಲಿ ಸಂಶಯವೇ ಇಲ್ಲ. ನಾವು ಅಪನಂಬಿಕೆ ಇಟ್ಕೋಬಾರ್ದು. ಲಕ್ಷ್ಮೀನಮ್ಮ ನಮ್ಮ ತಾಯಿ ಬಾಮ್ ತಾಯಿ, ಇವತ್ತು ನಿನ್ನನ್ನು ಸ್ವಾಗತ ಮಾಡ್ತಾ ಇದ್ದೀನಿ, ಏನೋ ಒಂದಷ್ಟು ಪೂಜೆ ಮಾಡ್ತೀನಿ ತಾಯಿ, ಸ್ವೀಕಾರ ಮಾಡು ಅಂತ ಆ ಕಲಶದಲ್ಲಿ ಲಕ್ಷ್ಮೀನ ಆವಾಹನೆ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಎರಡು ಗಂಧದ ಕಡ್ಡಿ ಹಚ್ಚಿ ಏನು ಮಾಡಿರ್ತಾರೋ ಇವರು ತಿನ್ನೋ ತಿಂಡಿನೇ, ಅದಕ್ಕೋಸ್ಕರ ಎಕ್ಸ್ಟ್ರಾ ಮಾಡಬೇಕು ಅಂತೇನಿಲ್ಲ. ಭಗವಂತ ಹೇಳ್ತಾನೆ, ಯತ್ ಕರೋಷಿ ಯಜಶ್ನಾಶಿ ಯಜ್ಜುಹೋಷಿ ತದಾಸಿಯತ್, ಯತ್ ತಪಸ್ಸಿಸಿ ಕೊಂತೆಯ ತತ್ ಕುರುಶ್ವ ಮದರ್ಪಣ. ನೀನು ಏನು ಮಾಡಿರ್ತೀಯೋ ಅದನ್ನು ಸಮರ್ಪಣೆ ಮಾಡು, ನನಗಾಗಿ ಏನು ಮಾಡೋಕ್ಕೆ ಹೋಗ್ಬೇಡ. ನೀನು ಏನು ತಿಂತೀಯೋ, ಹಿಟ್ಟು ತಿಂತೀಯಾ, ಅದನ್ನೇ ಅಪ್ಪ ನಿನ್ನ ಪ್ರಸಾದ ಸ್ವಾಮಿ ಅಂತ ತಿನ್ನು, ನಾನು ಸ್ವೀಕಾರ ಮಾಡ್ತೀನಿ. ನಮ್ಮ ಭಗವಂತ ಅಷ್ಟು ಕರುಣಾನಿದೆ ಅವನು, ನಾವೇ ಜಟಿಲ ಮಾಡ್ಕೊಂಬಿಟ್ಟಿದ್ದೀವಿ ಅಷ್ಟೆ. ಹಾಗಾಗಿ ಲಕ್ಷ್ಮಿಯನ್ನು ಆ ರೀತಿ ಆವಾಹನೆ ಮಾಡಿ ದೀಪ ಹಚ್ಚಿಟ್ಟು ಏನು ನೀವು ಆಹಾರ ಮಾಡಿದರೂ ಅದನ್ನು ಸಮರ್ಪಣೆ ಮಾಡಿ ಅಷ್ಟಕ್ಕೆ ತೃಪ್ತಿ ಆಗುತ್ತೆ. ಏನೋ ನಮಗೇನೋ ಗೊತ್ತಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದು ಹಾಡು ಹೇಳೋವಂಥದ್ದು. ಯಾವುದು ಶ್ಲೋಕ ಬರುತ್ತೋ ಆ ಶ್ಲೋಕ ಪುರಂದಾಸರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ 500 ವರ್ಷದಿಂದ ಕೊಟ್ಟಿದ್ದು, ಇಡೀ ದಕ್ಷಿಣ ಪ್ರಾಂತ್ಯವೇ ದಕ್ಷಿಣ ಭಾರತವೇ ಹಾಡತ್ತೆ ಅಂತ ಒಂದು ಪುಟ್ಟ ಹಾಡು ಹೇಳೋವಂಥದ್ದು. ಏನು ಸ್ತೋತ್ರ ಬರುತ್ತೋ ಸಮರ್ಪಣೆ ಮಾಡೋದು ಮಾಡಿ ನಮಸ್ಕಾರಾದಿಗಳು ಮಾಡಿದ್ರೆ ಖಂಡಿತ ಲಕ್ಷ್ಮಿಯ ಕಟಾಕ್ಷ ಆಗುತ್ತೆ. ಅವಳು ಬೇಕಾದಂಥ ಸಂತಾನ, ಧಾನ್ಯ, ಆರೋಗ್ಯ, ವಿದ್ಯೆ ಎಲ್ಲ ಲಕ್ಷ್ಮಿ ಕೊಡ್ತಾಳಕ್ಕೆ. ಇಂತಹ ಪವಿತ್ರವಾದಂಥ ದಿವಸ. ಮತ್ತು ಏನು ಪಿತೃದೇವತೆಗಳಿಗೆ ನಾವು ಎಡೆ ಇಡ್ತೀವಿ, ಅವರು ಕೂಡ ತೃಪ್ತರಾಗ್ತಾರೆ ಪಿತೃದೇವತೆಗಳು. ಅಂತಹ ಶ್ರೇಷ್ಠವಾದಂಥ ದಿವಸ ಈ ಅಮಾವಾಸ್ಯೆ, ಇಡೀ ವರ್ಷದಲ್ಲೇ ಬಹಳ ವಿಶೇಷವಾದಂಥ ಅಮಾವಾಸ್ಯೆ. ಖಂಡಿತ ಗುರುಜಿ, ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿಯನ್ನು ನಾನು ಕಲೆ ಹಾಕ್ತೀನಿ. ವೀಕ್ಷಕರಿಗೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಇನ್ನಷ್ಟು ಮಾಹಿತಿಯನ್ನು ನಾನು ಕಲೆ ಹಾಕ್ತೀನಿ. ಅದಕ್ಕಿಂತ ಮುಂಚೆ ಸಣ್ಣ ವಿರಾಮ.